ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೊಡಪ್ಪ ನನ್ನ ಕ್ಷಮಿಸ್ಬಿಡಿ ದೊಡಪ್ಪ, ನೀವು ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ನಿಜ ಹೇಳ್ತಿದ್ದೀನಿ ದೊಡಪ್ಪ, ನನ್ನ ಮಾತಿಂದ ನನ್ನ ಜೀವ ಹೋಗಷ್ಟು ಹಿಂಸೆ ಆಗ್ತಾ ಇದೆ. ದೊಡಮ್ಮ ನೀವು ನನ್ನ ಕ್ಷಮಿಸ್ಬಿಡಿ ದೊಡಮ್ಮ. ಕಾಶಿ ಹೇಳಪ್ಪ, ಮೇಲೇಳು. ಕ್ಷಮಿಸಿದೀನಿ ಅಂತ ಹೇಳಿ ದೊಡಪ್ಪ, ಹೇಳಿ ದೊಡಪ್ಪ. ಆಯ್ತು ಕ್ಷಮಿಸಿದೀನೋ, ಮೊದಲು ನೀನ್ ಮೇಲೇಳು, ಹೇಳು. ನೀನ್ ಹೀಗ್ ಕೇಳಿದೆ ಅಂತ ನನಗೇನೇನೂ ಬೇಜಾರಿಲ್ಲ ಕಾಶಿ. ಮನ್ಸಲ್ಲಿ ಏನು ಇಟ್ಕೊಳ್ಳದೆ ನಿನಗನ್ಸಿದ್ದನ್ನ ಹೇಳ್ದಿಯಲ್ಲ, ಅದು ತುಂಬಾ ಒಳ್ಳೆಯದು. ಈಗ ನಾನು ಹೇಳಿದ ವಿಷಯ ನಿನಗೆ ಅರ್ಥ ಆಯ್ತಲ್ವಾ, ನನಗಷ್ಟು ಸಾಕು. ಹೋಗು ಮನೆಗೆ, ಹೋಗಿ ಅನಘನ್ ಮದುವೆಗೆ ಎಲ್ಲ ತಯಾರಿ ಮಾಡ್ಕೋ ಹೋಗು. ಸುನೈನಾ ನಿನ್ನ ಗಂಡನ ಕರ್ಕೊಂಡು ಹೋಗಮ್ಮ. ದೊಡಪ್ಪ ಆಮೇಲೊಂದು ವಿಷಯ, ನಾವು ಹೀಗೆ ಬಂದು ಕೇಳಿದ್ವಿ ಅಂತ ರಾಧಿಕನ್ ಗೊತ್ತಾಗೋದು ಬೇಡ. ಹೌದೌದು ಪಾಪ, ಅವಳಿಗೇನು ಗೊತ್ತೇ ಇಲ್ಲ ನೋಡು. ಕಮಲೋ ಸರಿ ಕಾಶಿ, ನೀವು ಇಲ್ಲಿಗೆ ಬಂದು ಹೀಗೆ ಕೇಳಿದ್ರಿ ಅಂತ ನಾನು ಯಾರಿಗೂ ಹೇಳಲ್ಲ, ಸರಿನಾ? ಹೊರಡಿ.